ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಡಿಯೋದಲ್ಲಿ ಕಟ್ಟಿಂಗ್ ತೋರಿಸಿದ್ನಲ್ವ, ಅದ್ರ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಯಾಕಂದರೆ ನಾನು ಕೋಪದಲ್ಲಿ ಮಾತಾಡ್ಬಿಟ್ಟೆ. ಯಾಕಂದರೆ ಏನು ವಾಟ್ಸಪ್ ಗ್ರೂಪಲ್ಲಿ ನೀವು ಫೋಟೋಗಳು ಹಾಕ್ಬಿಟ್ಟು ಯಾವ್ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತ ನೀವು ನೋಡ್ತಾ ಇರ್ಬೋದು. ನಿಜವಾಗ್ಲೂ ನನಗೆ ನಾನು ಎಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಲೇ ಕೂತಿರೋದು. ನಮ್ಮ ಅಭ್ರುದೇ ತೋರಿಸ್ತಾ ಇಲ್ಲ, ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ನಾನು ಅಷ್ಟೊಂದು ಸಲ ಕ್ವಶನ್ ಕೇಳ್ತಾ ಇದ್ದೀನಿ ಆನ್ಸರ್ ಮಾಡ್ತಿಲ್ಲ ಅಂತ ಎಲ್ಲ ಅಂದಾಗ ನನಗೂ ಬೇಜಾರಾಗುತ್ತೆ. ನಾನು ಎಲ್ಲರದು ನಾನು ಒಬ್ಬೊಬ್ಬರದ್ದೇ ಮಾಡ್ಕೊಂಬರ್ಬೇಕು. ಒಂದು ಸಲ ಓಕೆ, ನಾನು ವಿಡಿಯೋ ಹಂಗೂ ಎರಡು ವಿಡಿಯೋ ಮಾಡ್ತಾ ಇದ್ದೀನಿ ದಿನಕ್ಕೆ. ಎಷ್ಟು ಜನ ನೋಡ್ತಾ ಇದ್ದೀರಾ ನನಗೆ ಆನ್ಸರ್ ಮಾಡಿ. ಓಕೆ, ನೀವು ಕೇಳ್ತೀರಾ, ಕ್ವಶನ್ಗೂ ಕೇಳ್ತೀರಾ, ವೆರೈಟಿ ಕೇಳ್ತೀರಾ. ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ನೀವು ಕೂಡ ಆನ್ಸರ್ ನನಗೆ ಮಾಡಬೇಕು, ನಾನಲ್ಲ ಆನ್ಸರ್ ಮಾಡಬೇಕಾಗಿರೋದು. ಓಕೆ, ನಾನು ಎಲ್ಲರೂ ಓಕೆ ಇನ್ಮೇಲೆ ಏನು ಮಾಡಬೇಕು ಅಂದರೆ ಎಲ್ಲರೂ ಮ್ಯೂಸಿಕ್ ಹಾಕ್ಕೊಂಡು ಯಾವ ಥರ ಫಾಸ್ಟಾಗಿ ತೋರಿಸ್ತಾರೋ ಆ ಥರ ನಾನು ತೋರಿಸಿದ್ರೆ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಾನು ವಾಯ್ಸನ್ನು ಯಾವುದೇ ಕಾರಣಕ್ಕೂ ಓಕೆ ನಾನು ವಾಯ್ಸನ್ನು ಮ್ಯೂಟ್ ಮಾಡಿಬಿಡ್ತೀನಿ. ನಾನು ಯಾವುದೇ ಥರದ್ದು ವಾಯ್ಸ್ ಕೊಡೋಕ್ಕೆ ಇಷ್ಟಪಡಲ್ಲ. ನಿಮ್ಗೆ ಯಾಕಪ್ಪ ಅಲ್ವಾ, ನಾನು ಬೇಜಾರು ಮಾಡ್ಕೊಂಡ್ರೇನು. ನನಗೂ ಎಷ್ಟು ಸಲ ಈಗ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಿ, ಒಂದು ಸಲ ಅಲ್ಲ ಎರಡು ಸಲ ನೋಡಿ ವಿಡಿಯೋಸ್. ಏನೂ ಆಗಲ್ಲ, ನಾನು ವಿಡಿಯೋಸ್ ಡಿಲೀಟ್ ಮಾಡಲ್ಲ. ಇಲ್ಲ ಯೂಟ್ಯೂಬ್ ಪ್ಲೇ ಸಿಸ್ಟಮ್ ಹೋದ್ರೆ ಚೆಕ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಸಿಗುತ್ತೆ. ನಾವು ಮಕ್ಳುಗಳಿಗೆ ಸ್ಕೂಲ್ನಲ್ಲಿ ಮಕ್ಳುಗಳಿಗೆ ಒಂದೇ ದಿವಸ ಹೇಳ್ಕೊಟ್ರೆ ಯಾವುದೂ ಬರಲ್ಲ. ಮಕ್ಳುಗಳಿಗೆ ತಿಸಿ 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 ಕಲಿಸೋದ್ರಿಂದ ನೀವು ಒಂದು ಸಲ ಎರಡು ಸಲ ನೋಡ್ಬಿಟ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ದಯವಿಟ್ಟು ಬರಲ್ಲ ಫ್ರೆಂಡ್ಸ್. ಒಂದೇ ಸಲಿಗೆ ಎರಡೇ ಸಲಿಗೆ ಬರಲ್ಲ. ಈಗ ಯಾವುದೋ ಒಂದು ರಿಚ್ ಡಿಸೈನ್ನ ನನಗೆ ನಾನು ಈಗ ಏನೋ ನನಗೊಂದು ಸ್ವಲ್ಪ ಇದಾಗಿರ್ಬೋದು, ಎಕ್ಸ್ಪೀರಿಯೆನ್ಸು ಮಾಡ್ಬೋದು ನಾನು. ಆದರೆ ಇದೇ ಒಂದು 10 ವರ್ಷದಿಂದ ನನಗೆ ಕೊಟ್ಟಿದ್ದಿದ್ರೆ ಒಂದು ಡಿಸೈನನ್ನು ನಾನೇ ಜ್ಞಾಪಿಸ್ಕೊಬೇಕಿತ್ತು. ಯಾವ ಥರ ಬಂದಿತ್ತಪ್ಪ, ಯಾವ ಥರ ಬಂದಿತ್ತಪ್ಪ ಅಂತ ಅಲ್ವಾ. ಈಗ ಆದ್ದರಿಂದ ನೀವು ಯೋಚನೆ ಮಾಡಬೇಕು. ಒಂದು ಎರಡು ಅಥವಾ 10 ಬ್ಲೌಸ್ ಹೊಲಿಸ್ಬಿಟ್ರೆ ನಾವು ಕರೆಕ್ಟ್ ಆಗೋಕ್ಕಾಗಲ್ಲ. ತಪ್ಪು ಮಾಡಿ ಒಂದು ಅಂತ ತಿದ್ದಬೇಕಾದ್ರೆ ತಿದ್ದಿ ಆ ಬರೋದು ಅಲ್ವಾ. ನೀವು ಯೋಚನೆ ಮಾಡಿ. ಒಂದೇ ಸಲಿಗೆ ಕಮೆಂಟ್ ಓಕೆ ಕಮೆಂಟ್ ಮಾಡ್ತಾ ಇದ್ದೀನಿ, ಆನ್ಸರ್ ಮಾಡ್ತಾ ಇಲ್ಲ. ನನ್ನ ಜಾಗದಲ್ಲಿ ನೀವಿತ್ತು ನೋಡಿ, ಅಷ್ಟೇ ಒಂದು ಸಲ ಕೇಳೋದು. ನನ್ನ ಜಾಗಕ್ಕೆ ನಿಮ್ಮನ್ನು ಕಲ್ಪಿಸ್ಕೊಂಡು ನೋಡಿ, ಆಮೇಲೆ ನನಗೆ ಕಮೆಂಟನ್ನು ಮಾಡಿ. ನಾನು ಪ್ರತಿಯೊಬ್ಬರದ್ದು ಓಕೆ, ನಿಮ್ಮದು ಫೋಟೋ ನಾನು ರೆಡ್ ಯೆಲ್ಲೋ ಕಲರ್ದು ಅವ್ರ ಹೆಸರು ಹಾಕಿಲ್ಲ. ನಾನು ಇನ್ಮೇಲೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರೋದು ಹೆಸರು ನಂಬರು ಯಾವುದು ತೋರಿಸಲ್ಲ ಫ್ರೆಂಡ್ಸ್. ಯಾಕಂದರೆ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಸಾರಿ, ಒಂದ್ಸಲ ತೋರಿಸ್ಬಿಟ್ಟಿದ್ದೀನಿ ನಾನು. ಇನ್ನು ಏನು ಅಂದರೆ ಈ ಥರ ಮಾಡಿದರು ಈ ಥರ ಹೇಳ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ನಾನು ಯಾವ ಥರ ಇದನ್ನು ಸ್ಟಿಚಿಂಗ್ ಇದೇ ಥರ ಇದೇ ಮೆಥಡಲ್ಲೇ ಸ್ಟಿಚಿಂಗ್ ಮಾಡಬೇಕು ಫ್ರೆಂಡ್ಸ್. ಬೇರೆ ಯಾವ ಮೆಥಡ್ಡು ಇಲ್ಲ. ಇನ್ನು ಈಸಿ ಮೆಥಡ್ ಹೇಳ್ಕೊಡಿ ಅಂದರೆ ಇನ್ನು ಈಸಿ ಮೆಥಡ್ಡು ಇಲ್ಲ, ಇದೇ ಈಸಿ ಮೆಥಡ್. ನಾನು ಕಟ್ಟಿಂಗನ್ನು ಕರೆಕ್ಟಾಗಿ ತೋರಿಸಿದ್ದೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸೆಂಟ್ರಲ್ಲಿ ಯಾವುದೇ ಥರದ ಕಟ್ಟಿಂಗನ್ನು ಮಾಡೋಕ್ಕೆ ಹೋಗಬೇಡಿ. ಸೆಂಟ್ರಲ್ ಕಟ್ಟಿಂಗ್ ಮಾಡಿದು ಅಂದರೆ ಆ ಕಡೆ ಭುಜ ಇದು ಇದು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತದೆ. ಇಲ್ಲಿ ಇರೋದ್ರಿಂದ ಬಟ್ಟೆ ಕರೆಕ್ಟು ಅವ್ರು ಎಷ್ಟು ನೆಕ್ ಮಾಡಿಸ್ಕೊಂಡಿರ್ತಾರೋ ಅಷ್ಟು ಕರೆಕ್ಟಾಗಿರುತ್ತೆ. ಮತ್ತು ಸಿಂಗಲ್ ಫುಟನ್ನು ಯೂಸ್ ಮಾಡಲೇಬೇಕು. ಸಿಂಗಲ್ ಫುಟ್ ಎಲ್ಲಿ ಸಿಗುತ್ತೆ ಅಂತಿದ್ರೆ ಏನು ಟೈಲರಿಂಗ್ ಮಿಷಿನ್ಗಳು ಮಾಡ್ತಾರೋ ಅಲ್ಲೂ ಸಿಗುತ್ತೆ. ಮತ್ತು ನಾನು ಆದರೆ ಇವತ್ತು ಅಥವಾ ಫ್ಯಾನ್ಸಿ ಸ್ಟೋರಲ್ಲಿ ಹೋದಾಗ ನಾನು ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ಹೋದಾಗ ನಾನು ಹೋದರೆ ಅಲ್ಲಿ ಮಾಡ್ತೀನಿ, ನಾನು ಮಾಡಿ ಹೇಳ್ತೀನಿ ಅಲ್ಲಿ ಏನೇನು ಸಿಗುತ್ತೆ ಅಂತ. ಟೈಲರ್ ಬಗ್ಗೆ ಇದ್ರ ಬಗ್ಗೆ ಮಿಷಿನ್ ಬಗ್ಗೆ ಮಾಡ್ತೀನಿ. ಅವ್ರ ಅಂಗಡಿ ಏನೋ ಕ್ಲೋಸ್ ಮಾಡಿದ್ದಾರೆ, ಅವ್ರು ಊರಿಗೆ ಹೋಗಿದ್ದಾರಂತೆ. ದಯವಿಟ್ಟು ಇಲ್ಲ ಅರ್ಥ ಮಾಡ್ಕೊಳ್ಳಿ. ಅವ್ರು ಬಂದಮೇಲೆ ಖಂಡಿತ ಅದೊಂದು ವಿಡಿಯೋ ಮಾಡ್ತೀನಿ. ಮಿಷಿನ್ಗಳ ರೇಟು ಯಾವ ಮಿಷಿನ್ ಚೆನ್ನಾಗದೆ ಅನ್ನೋದ್ರ ಬಗ್ಗೆ. ಆದ್ದರಿಂದ ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ನನಗೂ ಒಂದು ಸ್ವಲ್ಪ ಕೋಆಪ್ರೇಟ್ ಒಂದು ಸ್ವಲ್ಪ ಇದಾಗೋದಕ್ಕೆ ಸಹಾಯ ಮಾಡಿ ಅಷ್ಟೇ ನಾನು ಕೇಳ್ತಾ ಇರೋದು. ಈಗ ನೋಡಿ ಏನು ಸಿಂಗಲ್ ಫೋಟೋ ಇದಲ್ದಲ್ಲೇ ಬೇರೆ ಇನ್ನೊಂದು ಥರನೂ ಬರುತ್ತೆ. ಆದಷ್ಟು ಇದೇ ಥರ ಒಂದು ಚಪ್ಪಟಿಯಾಗಿರೋ ಥರ ನೋಡಿ ತೆಗೆದುಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಕೆಲವು ಸಲ ಇನ್ನೊಂದು ಥರ ಇದೆ ಸೇಮ್ ಫುಡ್, ಇದೇ ಮಿಷಿನ್ಗೆ ಆಗಲ್ಲ ಅದು. ಆಮೇಲೆ ಅದು ಸೇಮ್ ರೇಟೇ ಐತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನು ಪಿಕಾಕ್ ಬಂದಿದೆಯೋ ಇಲ್ಲಿ ನಾವು ಅದು ಹೆಂಗೈತೋ ಹಂಗೆ ಹೋಗೋಕ್ಕಾಗಲ್ಲ. ನೀವು ನೇರವಾಗಿ ಈ ಥರ ಬನ್ನಿ, ಇಲ್ಲಾಂದರೆ ಸ್ಟೋನ್ಗಳೆಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ.
ಇದೇ ಥರ ಹೊಲಿಬೇಕು ಫ್ರೆಂಡ್ಸ್, ಬೇರೆ ಇನ್ಯಾವ ಥರನೂ ಹೊಲಿಯೋಕ್ಕಾಗೋದಿಲ್ಲ. ನಾವು ಏನು ಇದೀವಿ ಇದನ್ನು ಇಲ್ಲಿಗೆ ಎಂಡಿಂಗ್ ಫ್ಲವರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿರೋದಾದ್ರದ್ದು ಅಲ್ಲಿಗೆ ಬಂದು ನಾವು ಎಲ್ಲಿ ಕರೆಕ್ಟ್ ಆಯಿತು ಫಸ್ಟ್ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಟೋನ್ ಹತ್ರಕ್ಕೆಲ್ಲ ಹೋಗ್ಬೇಡಿ. ಇದು ನಾವು ಸಿಂಗಲ್ ಫೂಟ್ ಹಾಕ್ದಾಗ ಏನಾಗುತ್ತೆ ಅಂದರೆ ಯಾವುದೇ ಒಂದು ಸ್ಟೋನು ಒಡೆಯೋ ಚಾನ್ಸಸ್ ಇರೋಲ್ಲ ಫ್ರೆಂಡ್ಸ್. ಮತ್ತು ಆದಷ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡು ಕರೆಕ್ಟಾಗಿ ಇಟ್ಕೊಳ್ಳಿ. ಕ್ರಾಸ್ಗಳು ಬಂದಾಗ ನಾವು ಬಟ್ಟೆಯನ್ನು ತಿರುಗಿಸ್ಕೊಳ್ಳಿ. ನಾರ್ಮಲ್ ಫುಟ್ ಹಾಕಿದ್ರೆ ಇಲ್ಲೆಲ್ಲ ಸ್ಟೋನ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ, ಮತ್ತು ಎಡ್ಜಿಗೆ ಕರೆಕ್ಟಾಗಿ ನಮ್ಮದು ಬರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ತೋಳಲ್ಲೂ ಕೂಡ ಇದೇ ಥರ ಎಳೆದಿದ್ದಾಗ ನೀವು ಇದೇ ರೂಲ್ಸನ್ನು ಫಾಲೋ ಮಾಡಿ. ನಾನಿಲ್ಲಿ ನಾರ್ಮಲ್ ಫುಟ್ ಹಾಕೋದ್ಕಿಂತ ಮುಂಚೆ ಏನು ಫ್ರಂಟಲ್ಲೂ ಕೂಡ ಒಂದು ಮಾಡಿರ್ತಾರೋ ಅದನ್ನು ಕೂಡ ಸ್ಟಿಚ್ ಹಾಕೋಂತ ಇದ್ದೀನಿ ನಾನು. ನೀಟಾಗಿ ಹಾಕೊಳ್ಳಿ ಅಷ್ಟೇ. ನಿನ್ನೆ ಇಲ್ಲೂ ಅಷ್ಟೇ, ನಾನು ಈ ಇದರೊಳಗೆ ಲೈನಿಂಗ್ ಯಾವುದೇ ಕಾರಣಕ್ಕೂ ಕಟ್ ಮಾಡಿಲ್ಲ. ಯಾಕಂದರೆ ನಾವು ಸ್ಟಿಚಿಂಗ್ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಹೋದಾಗ ನಮಗೆ ಏನಾಗುತ್ತೆ ಅಂದರೆ ನೋಡಿ, ಈಗ ನಮಗೆ ಬಟ್ಟೆ ಇದ್ದಿದ್ದರಿಂದ ನೀಟಾಗಿ ಫಾಸ್ಟಾಗಿ ಸ್ಟಿಚಿಂಗನ್ನು ಹಾಕ್ಕೊಂಡ್ವಿ. ನೋಡ್ತಾ ಇರ್ಬೋದು ಲೈನಿಂಗ್ ಎರಡಕ್ಕೂ ಇತ್ತು, ನಾವಿಲ್ಲಿ ಕರೆಕ್ಟಾಗಿ ತೆಗೆದುಕೊಂಡಿದ್ದೀವಿ. ಈಗೇನು ಮಾಡ್ಬೋದು, ನೀವು ಕಟ್ ಮಾಡಿ ಕ್ಲೀನಾಗಿ ತೆಗೆದುಬಿಟ್ರೆ ಆಯಿತು ಈ ಥರ. ಇಲ್ಲ ಅಂದರೆ ನಾವೇನಾದರೂ ಕಟ್ ಮಾಡ್ಕೊಂತಿತ್ತು ಅಂತಂದರೆ ಎರಡನ್ನು ಕರೆಕ್ಟಾಗಿ ಹಿಂಗಿಟ್ಕೊಂಡು ಹಿಂಗಿಟ್ಕೊಂಡು ಬರಬೇಕಾಗುತ್ತೆ, ತುಂಬಾ ಸ್ವಲ್ಪ ಸ್ಲೋ ಆಗುತ್ತೆ. ಇದು ನೀವು ಈ ಥರ ಬ್ಲೌಸ್ಗಳು ಕೊಟ್ಟಾಗ ಅವರು ಪರ್ಫೆಕ್ಟಾಗಿ ಮಾಡಿಸ್ಕೊಂಬಂದಿರೋದ್ರಿಂದ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಮಿಕ್ಕಿದ್ದೆಲ್ಲನೂ ಕೂಡ ಅವರೇನೂ ಪ್ರಾಬ್ಲಮ್ ಹೇಳೋ ಅಷ್ಟು ಇರೋಲ್ಲ ಫ್ರೆಂಡ್ಸ್. ಕರೆಕ್ಟಾಗಿ ಅವ್ರು ಅಳತೆ ಏನು ಕೊಟ್ಟಿರ್ತಾರೋ ಅದ್ರ ತಕ್ಕನಾಗಿ ಮಾಡಿರ್ತಾರೋ ಅವರು ಆರಿ ವರ್ಕನ್ನು. ಆದ್ದರಿಂದ ಇನ್ನು ಕೆಲವರು ಕೇಳಿದರು ನೀವು ಆರಿ ವರ್ಕ್ ಎಲ್ಲಿ ಮಾಡಿಸ್ತೀರ ಅಂದ್ಬಿಟ್ಟು. ನಾನು ಆಲ್ಮೋಸ್ಟ್ ಆರಿ ವರ್ಕು ರೇರು ಫ್ರೆಂಡ್ಸ್ ನಾನು ಮಾಡಿಸೋದು, ಅವರೇ ಮಾಡಿಸಿ ಕೊಟ್ಬಿಡ್ತಾರೆ ನನಗೆ. ನಾನು ಓನ್ಲಿ ಸ್ಟಿಚಿಂಗ್ ಅಷ್ಟೇ ಮಾಡ್ತೀನಿ. ಕೆಲವು ಸಲ ನಾನೇ ಮಾಡಿಸ್ಕೊಂಬರ್ತೀನಿ ಅದು ಆದರೆ ಸಾಧ್ಯ. ಆದರೆ ಇವತ್ತು ಒಬ್ಬರು ಕೇಳಿದರು ನೀವು ಎಲ್ಲಿ ಮಾಡಿಸ್ತೀರಾ ಅದು ಅಡ್ರೆಸ್ ಕೊಡಿ ಅಂತ. ಇವತ್ತು ಹೋದರೆ ಹೋಗ್ಬೇಕಲ್ವಾ, ಅದಕ್ಕೆ ಹೋದರೆ ತೋರಿಸ್ತೀನಿ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಹಿಂಗೆ ನೀಟಾಗಿ ಆಯಿತು. ಈಗ ಏನು ಇದು ನೋಡ್ತಾ ಇರ್ಬೋದು ಎಲ್ಲ ಇದನ್ನು ಕರೆಕ್ಟಾಗಿ ಬಂದೈತೆ. ಇಲ್ಲಾಗಿರ್ಬೋದು ಎಲ್ಲ ಕಡೆನೂ ನೀಟಾಗಿ ಕರೆಕ್ಟಾಗೈತೆ. ಇಲ್ಲಿ ಏನು ನಮ್ಮದು ಮೇನ್ ಫ್ಯಾಬ್ರಿಕ್ ಐತೆ, ಇಲ್ಲೈತೆ ಇದು ಇದು ಎಕ್ಸ್ಟ್ರಾ ಇರೋದು. ನಾವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಿಂಗೆ ಇಲ್ಲೂ ಕೂಡ ಇದು ಲೈನಿಂಗ್ ಒಂದು ಸ್ವಲ್ಪ ಜಾಸ್ತಿ ಐತೆ. ಕ್ಲೀನಾಗಿ ಹಾಕ್ಕೊತೀನಿ. ಈಗ ಇದಾಯಿತು. ಈಗ ಇದಕ್ಕೇನು ಮಾಡಬೇಕಪ್ಪ ಅಂದರೆ ನಾನು ಕೆಳಗಡೆ ಯಾವುದೇ ಸ್ಟಿಚಿಂಗನ್ನು ಹಾಕಿಲ್ಲ ಫ್ರೆಂಡ್ಸ್. ಈಗ ಇದನ್ನು ಸೆಂಟರ್ನ ಕರೆಕ್ಟಾಗಿ ಕಟ್ ಮಾಡಿ ಆಮೇಲೆ ನಾವೇನು ಮಾಡಬೇಕು, ನಾರ್ಮಲ್ ಫೂಟನ್ನು ಹಾಕ್ಕೊಂಡು ಸ್ಟಿಚಿಂಗನ್ನು ಮಾಡಬೇಕು. ನೋಡಿ ಇದು ಎಷ್ಟಿದೆಯೋ ಅಷ್ಟು ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಇದು ನಾನು ಹೇಳಿದ್ದೆ ಡೋರಿನ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ಅಂತ. ತುಂಬ ಚೆನ್ನಾಗಿ ರಿಚ್ಚಾಗಿ ಬರುತ್ತೆ ಫ್ರೆಂಡ್ಸ್, ಆ ಥರ ತೋರಿಸ್ತೀನಿ. ದಯವಿಟ್ಟು ನೋಡಿ ಅಷ್ಟೇ ನಾನು ಕೇಳೋದು. ಈಗ ಏನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ಇರೋದ್ರಿಂದ ನಾನು ಈ ಥರ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಇದು ಆಚೆ ಎಡ್ಜು ಅಂತ ಯಾವುದು ಇಲ್ಲೊಂದಷ್ಟು ಪಿಕ್ ಹಾಕಿರತ್ತಿಲ್ಲ, ಒಂದು ಸೈಡ್ ಮಾತ್ರನೇ ಎಡ್ಜ್ ಅಂತ ಬರುತ್ತೆ ನಮಗೆ ಕರೆಕ್ಟಾಗಿ. ಇದಕ್ಕೋಷ್ಟೇ ನೀವು ಫೂಟನ್ನು ಸಿಂಗಲ್ ಫೂಟನ್ನು ತೆಗಿಯೋದಕ್ಕಿಂತ ಮುಂಚೆ ಲೈನಿಂಗ್ ಮೇಲೆ ಒಂದ್ಸಲ ಇಲ್ಲಿ ಸ್ಟಿಚಿಂಗ್ ಅನ್ನು ಹಾಕೊಂಡ್ರಿ. ಯಾಕೆ ಅಂತ ಅಂದರೆ ನಾವೇನು ಕರೆಕ್ಟಾಗಿ ಹಂಗೆ ಕೂರುತ್ತೆ ಸ್ಟಿಚಿಂಗ್ ಹಾಕಿದಾಗ ಒಂಥರ ಎಗ್ಗಣ್ಣಂಗೆ ಈ ಥರ ಹಿಂಗಾಗಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಕೂತೈತೆ. ಈ ಥರ ಆದಾಗ ಕೂಳೆ ಈ ಕಡೆಯಲ್ಲಿ ಫ್ರೆಂಡ್ಸ್ ನಾವೇನು ಸ್ಟಿಚಿಂಗ್ ಹಾಕ್ತಾ ಇದ್ದೀವೋ ಕೂಳೆ ಆ ಕಡೆ ಹೋಗೋ ಥರ ನೋಡ್ಕೊಂಡಿದ್ದೀನಿ.
ಕಡೆ ಯಾವುದೇ 2 ಜನ ಕೊಟ್ಟಿಲ್ಲ ಇಲ್ಲಿ ಒಂದು ಸ್ವಲ್ಪ ಮಾತ್ರನೇ ಮೇಲ್ಗಡೆ ಇಲ್ಲಿ 2 ಜನ ಕೊಟ್ಟಿದ್ದಾರೆ ಸರಿಯಲ್ಲ ಆತರ ಹೇಳಿದ್ದು ಏನಿಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಈ ತರ ಡಿಸೈನ್ ಬಂದಾಗ ನಾವು ಏನು ಮಾಡಬೇಕು ಫ್ರೆಂಡ್ಸ್ ಅಂದ್ರೆ ಸಿಂಗಲ್ ಇದು ಇಲ್ಲಿ ಡಾಟ್ಸ್ ಎರಡು ಸೈಡ್ ಡಾಟ್ಸ್ ಇರದಾದ್ಮೇಲೆ ಆಮೇಲೆ ನೀವು ಇದನ್ನ ಏನು ಅದಕ್ಕೆ ಕೊಡಬೇಕು ಅಂತಿದ್ದೀರಾ ಪಟ್ಟಿಯನ್ನು ನೋಡಿ ಈ ತರ ನಾವು ಇಲ್ಲಿ ಸ್ಟಿಚಿಂಗ್ ಹಾಕ್ದಾಗ ಕರೆಕ್ಟಾಗಿ ಇಲ್ಲಿ ಲೈನಿಂಗ್ ಅನ್ನೋದು ಈ ಕಡೆ ಬರಲ್ಲ ಯಾವ ಕಡೆ ವೇರ್ ಮಾಡಿದಾಗ ಈ ತರ ಬರಲ್ಲ ಆಮೇಲೂ ಕೂಡ ನೀವೇನು ಮಾಡಿ ಸೂಜಿ ದಾರ ಒಂದೆಡೆ ಏನು ಎಮ್ಮಿಂಗಿಗೆ ನಾವು ತೆಗೆದುಕೊಂತೀವೋ ಆ ಥರ ತೆಗೆದುಕೊಂಡು ಮೇಲೆ ಸ್ಟಿಚ್ಚನ್ನು ಮಾಡಿಬಿಡಿ ತುಂಬ ರಿಚ್ಚಾಗಿ ಕಾಣಿಸ್ತಾ ಇರ್ತಿತ್ತು ನೀಟಾಗಿ ಇಲ್ಲಿ ನಮಗೆ ಯಾವುದೇ ಇದು ಪಿಕಾಕ್ ಡಿಸೈನ್ ಬಂದಿರೋದ್ರಿಂದ ಈ ಕಡೆ ಎಡಿಸಿಲ್ಲ ಫ್ರೆಂಡ್ಸ್ ಇದು ಹಿಂಗೆ ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎರಡು ಸೈಡು ಇಲ್ಲಿ ಯಾವುದೇ ಎಡಜಿಲ್ಲ ಇರೋದ್ರಿಂದ ನೋಡಿ ಹಿಂಗೆ ನೀಟಾಗಿ ನಾವು ಸೂಜಿ ದಾರ ತೆಗೆದುಕೊಂಡು ನಾನು ಇದನ್ನು ಕ್ಲೀನಾಗಿ ಸ್ಟಿಚಿಂಗನ್ನು ಮಾಡ್ತೀನಿ ನೋಡ್ತಿದ್ರಲ್ವ ಫ್ರೆಂಡ್ಸ್ ಯಾವ ಥರ ನೀಟಾಗಿ ಬಂತು ಅಂತ ಈ ಥರ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಚೂರು ಆ ಕಡೆ ಈ ಕಡೆ ಏನೂ ಹೋಗಲ್ಲ ತೋಳು ಇದು ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟ್ ಆಯಿತು ತೋಳಲ್ಲಿ ಯಾಕೆ ನಾನು ಸಿಂಗಲ್ ಫುಟನ್ನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಯಾವುದೇ ಎಡ್ಜಿಗೆ ಯಾವುದೇ ಥರದ್ದು ಕೊಟ್ಟಿಲ್ಲ ನಾನು ಇಲ್ಲಿಗೆ ಸ್ಟಿಚ್ ಹಾಕೋದ್ರಿಂದ ಇದನ್ನು ನಾರ್ಮಲ್ ಫುಟಲ್ಲೇ ಆರಾಮಾಗಿ ಸ್ಟಿಚ್ಚನ್ನು ಹಾಕ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಸಿಂಗಲ್ ಫುಟನ್ನು ಯೂಸ್ ಮಾಡಲೇಬೇಕು ಯಾವುದಕ್ಕೆ ಈ ವರ್ಕ್ ಬ್ಲೌಸಿಗೆ ಅಂತ ಯಾವ ಥರ ಕರೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ಈ ರೂಲ್ಸನ್ನು ಫಾಲೋ ಮಾಡಿ ಮತ್ತು ಇದೇ ಏನು ಫಸ್ಟು ಇದು ನೊಳ್ಕೊಂಬಿಟ್ಟು ನೀವು ಇದನ್ನು ಕೂಡಿಸ್ಲೇಬೇಕು ಇದನ್ನು ಎಡ್ಜಿಗೆ ಲಾಸ್ಟಿಗೆ ಈ ಥರ ನಾನು ಏನು ಬಟ್ಟೆ ಇದೆಯೋ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿ ಡಾಟ್ಸ್ ಇದ್ಮೇಲೆ ಮಾಡ್ತೀನಿ ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನೀಟಾಗಿ ಸ್ಟಿಚಿಂಗ್ ಮಾಡೋದಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್